ಕ್ರೀಡೆಯಲ್ಲಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿದರೆ ಮಾತ್ರ ಉತ್ತಮ ಕ್ರೀಡಾಪಟುಗಳಾಗಲು ಸಾಧ್ಯ ಎಂದು ಕುಂಜಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ರೇಖಾ ಅಭಿಪ್ರಾಯಪಟ್ಟರು. ನಾಪೋಕ್ಲು ಬಳಿಯ ಚೆರಿಯ ಪರಂಬುವಿನ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಕುಂಜಲ ಸ್ಪೋರ್ಟ್ಸ್ ಕ್ಲಬ್ ಹಮ್ಮಿಕೊಂಡಿರುವ 8ನೇ ವರ್ಷದ 4 ನಾಡು ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಸೈನಿಕರು ದೇಶದ ರಕ್ಷಣೆಗಾಗಿ ತಮ್ಮ ಕೊನೆ ಉಸಿರಿರುವವರೆಗೂ ಹೋರಾಡುವಂತೆ, ಕ್ರೀಡೆಯಲ್ಲಿ ಸೋಲುವ ಭೀತಿಯಿಂದ ಹೊರಬಂದು ಕೊನೆ ನಿಮಿಷದವರೆಗೂ ಆಟ ಆಡುವುದೇ ಉತ್ತಮ ಕ್ರೀಡಾಪಟುವಿನ ಲಕ್ಷಣವಾಗಿದೆ ಎಂದರು. ಉಸಿರಿರುವ ತನಕ ಹೋರಾಡಬೇಕು ಅಂತ ಹೇಳ್ತಾರೆ. ಹಾಗೆ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್, ಒಬ್ಬ ಆಟಗಾರ ಆಟವನ್ನ ಕೊನೆಯ ತನಕ ಆಡಬೇಕು. ಇನ್ನೇನು ನಾನು ಸೋಲ್ತೇನೆ ಅಂತ ಹೇಳುವಾಗ ಮನಸೋತು ನಾವು ಹಿಂದಕ್ಕೆ ಸರಿಯುವ ಬದಲು ಆಟ ಏನೇ ಇರಲಿ ಅದನ್ನ ಕೊನೆಗೊಳಿಸಬೇಕು. ಸೋಲು ಮತ್ತು ಗೆಲುವು ಸಮಾನವಾಗಿ ನಾವು ಯಾವ ಸ್ಪೋರ್ಟ್ಸ್ ಮ್ಯಾನ್ ಸ್ವೀಕಾರ ಮಾಡ್ತಾನೋ ಅವನು ಮುಂದೆ ಗೆಲುವನ್ನು ಸಾಧಿಸೋಕೆ ಸಾಧ್ಯ ಆಗ್ತದೆ. ಅದರಿಂದ ಒಂದು ನೆನಪಿಗೆ ಬಂತು, ನಾನು ಮಕ್ಕಳನ್ನ ಕ್ರೀಡೆಗೆ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಮಕ್ಕಳಿನ್ನೇನು ಥ್ರೋಬಾಲ್ ಆಡ್ತಾ ಇದ್ರು, 21 points ಎರಡು ಆಟಗಳನ್ನ ಸಮವಾಗಿ ಸ್ವೀಕರಿಸಿ 3ನೇ ಆಟಕ್ಕೆ ಹೋದಾಗ 10 ಅಂತರದಲ್ಲಿ ನಾವು ಸೋಲನ್ನು ಅನುಭವಿಸುವಂತ ಸ್ಥಿತಿ ಬಂತು. ಮಕ್ಕಳಿಗೆ ಆಟವನ್ನ ಕೊನೆಗೊಳಿಸಿ ಹೇಳ್ತಾರಲ್ವಾ, ನಿಂತು ಧೈರ್ಯವಾಗಿ ಎದುರಿಸಿ ನೋಡೋಣ ಅಂತ. ಆ ಒಂದು ಮಗು ಸ್ಪಿರಿಟ್ ಹೇಗೆ ತಕ್ಕೊಂಡಿದೆ ಅಂತ ಹೇಳಿದ್ರೆ, 10 points ಅಂತ ಒಂದೇ ಸರ್ವಿಸ್ ನಲ್ಲಿ 1 point ಹೋದ್ರು ಕೂಡ ಸೋಲು ಖಚಿತವಾಗಿತ್ತು. ಅಂತ ಸಂದರ್ಭದಲ್ಲಿ ಆಟವನ್ನ 10 points ತೆಗೆದುಕೊಳ್ಳುವ ಮೂಲಕ ಗೆಲುವಿನ ಹಾದಿಯತ್ತ ಕೊಂಡೊಯ್ತಾಳೆ. ಇದೇ ಹೇಳೋದು ಆಟವನ್ನ ಕೊನೆಗೊಳಿಸಲು ಅಂತ ಹೇಳೋದು. ಆಟ ಯಾವಾಗ ನಾವು ಕೊನೆಗೊಳಿಸಲೇಬೇಕು. ನಾನು ಸೋತೆ ಇನ್ನು ಬೇಡ ಅಂತ ನಾನು ಆಗಿದ್ರೆ ಮನಸ್ಸನ್ನ ಕುಗ್ಗಿಸಿ. ನಾಪೋಕ್ಲು ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಪರವಂಡ ಸಿರಾಜ್ ಮಾತನಾಡಿ, ಎಲ್ಲಾ ಜನಾಂಗದವರನ್ನು ಒಗ್ಗೂಡಿಸಿ ಗ್ರಾಮೀಣ ಕ್ರೀಡಾಕೂಟ ನಡೆಸೋದ್ರಿಂದ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಸಹಬಾಳ್ವೆ ನೆಲೆಸಲು ಸಾಧ್ಯ. ಗ್ರಾಮೀಣ ಭಾಗದ ಪ್ರತಿಭೆಗಳನ್ನು ಹೊರತರಲು ಇಂತಹ ಕ್ರೀಡಾಕೂಟ ಸಹಕಾರಿಯಾಗಿದೆ ಎಂದರು. ನಮ್ಮ 4 ನಾಡು ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲಾ ಕ್ರೀಡಾಪಟುಗಳ ಪ್ರತಿಭೆಯನ್ನು ನಾವು ನಮ್ಮ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತೋರಿಸುವಂತಹ ಒಂದು ಕಾರ್ಯಕ್ಕೆ ನಮ್ಮ ಕುಂಜಲ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಅವರು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕ್ರೀಡಾ ಹೇಳಿದರೆ ಸೌಹಾರ್ದತೆ ಸಹಬಾಳ್ವೆ ಇದೆ ನಮಗೆ ಬೇಕಾಗಿರುವುದು. ಅದೇ ರೀತಿ ಒಂದು ಕ್ರೀಡಾ ಪಟುಗಳು ಉತ್ತಮ ಪ್ರತಿಭೆಯನ್ನು ತೋರಿ ನಮ್ಮ ಜಿಲ್ಲೆಗೆ ಹಾಗೂ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಮ್ಮ 4 ನಾಡು ವ್ಯಾಪ್ತಿಯನ್ನು ಎತ್ತರಕ್ಕೆ ತರುವಲ್ಲಿ ಎಲ್ಲರೂ ಶ್ರಮಿಸಬೇಕಾಗುತ್ತದೆ. ಅದೇ ರೀತಿ ಎಲ್ಲರಿಗೂ ಎಲ್ಲಾ ಕ್ರೀಡಾಪಟುಗಳು ತಮ್ಮ ಪ್ರತಿಭೆಗಳನ್ನು ತೋರಿ ತಮ್ಮ ಈ ಸಂದರ್ಭ ಕುಂಜಲ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ಮುಸ್ತಫಾ, ರಾಜ್ಯ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಕಾರ್ಯದರ್ಶಿ ಮಹಮ್ಮದ್ ಹಾಜಿ ಕುಂಜಲ, ದಾನಿಗಳಾದ ರಶೀದ್ ವೈಕೋಲ್, ಬೆಳೆಗಾರ ನಂಬುಡುಮಂಡ ದಿವಿನ್, ಚೆರಿಯಪರಂಬು ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕಿ ಲೀಲಾವತಿ, ಪಂದ್ಯಾಟದ ಆಯೋಜಕರಾದ ಮೊಯ್ದು ಕುಂಜಲ, ಶರೀಫ್ ಕುಂಜಲ, ಸ್ಥಾಪಕರಾದ ನೌಫಲ್ ನಾಪೋಕ್ಲು, ಅಬ್ದುಲ್ ಖಾದರ್ ನಾಪೋಕ್ಲು, ಕುಂಜಲ ಸ್ಪೋರ್ಟ್ಸ್ ಕ್ಲಬ್ ಪದಾಧಿಕಾರಿಗಳು ಮತ್ತಿತರರು ಇದ್ದರು. ವೀಕ್ಷಕ ವರದಿ ಅಶ್ರಫ್ ಚೆಯ್ಯಂಡಾಣೆ. ನಾಟೋಟದ ಘೋಷಣೆಯಾಗ್ತಾರೆ. ಅಗೇನ್ ಅಗೇನ್ ಡಾಕ್ಟರ್ ಚುಚ್ಚುಗಳ ಸರಮಾಲೆಗಳು ಔಟ್ ಆಗಿದ್ದಾರೆ.